हाय फ्रेंड्स सुमिस पाकशाले एल्लरिगू स्वागत। ईरुळ्ळि सोगिनिंद रुचिकरवाद चपाति। ईरुळ्ळि सोगिन चपाति माडोदु निमगेल्लरिगू गोत्तिरलिक्किल्ल अंत इवत्तु नानु निमगेल्लरिगू ईरुळ्ळि सोगिंद चपाति माडोदेंगे अंत तोरिस्ता इदीनि। तुंबा रुचियागिरुत्ते ईरुळ्ळि सोगिन चपाति। 2 कपष्टु गोधि हिट्टु उप्पु हसिमेणसिनकाय खार हसिमेणसिनकाय खार नम रुचिगे नोडिकोंडु हाकोबेकु। ಒಂದು ಕಟ್ಟಷ್ಟು ಈರುಳ್ಳಿ ಸೋಗು ಎಳೆಯದಾಗಿರುವಂತ ಒಂದು ಕಟ್ಟು ಈರುಳ್ಳಿ ಸೋಗು ಈರುಳ್ಳಿ ಗೋಧಿ ಹಿಟ್ಟು ಉಪ್ಪು ಹಸಿಮೆಣಸಿನಕಾಯಿ ಖಾರ ಇದು ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ। ಒಂದು ಕಾಲ್ ಸೌಟಷ್ಟು ಎಣ್ಣೆ ಬೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈರುಳ್ಳಿ ಸೋಗು ಸೀಮೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇಡಿಸುತ್ತೆ, ಮಾಮೂಲಿ ಖಾರ ಚಪಾತಿಗಿಂತ ಜಾಸ್ತಿ ಇಡಿಸುತ್ತೆ। ಇದೆಲ್ಲ ಮಿಕ್ಸ್ ಆದ ನಂತರ ಈರುಳ್ಳಿ ಸೋಗು ಮತ್ತು ಈರುಳ್ಳಿನ ಎಷ್ಟು ಸಾಧ್ಯವಾದರೆ ಅಷ್ಟು ಸಣ್ಣಕ್ಕೆ ಹೆಚ್ಚಿಕೋಬೇಕು। ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದಿನಿ, ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ। ಸ್ವಲ್ಪ ಸ್ವಲ್ಪನೇ ಹೆಚ್ಚುತ್ತಾ ಹೆಚ್ಚುತ್ತಾ ಹಿಟ್ಟಿನ ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು। ಇವಾಗ ಈರುಳ್ಳಿ ಸೋಗನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೊಂತೀನಿ। ಎಷ್ಟು ಸಾಧ್ಯವಾದರೆ ಅಷ್ಟು ಸಣ್ಣಕ್ಕೆ ಹೆಚ್ಚಬೇಕು, ಇಲ್ಲಂದ್ರೆ ನಮಗೆ ಉಜ್ಜುವಾಗ ಕಷ್ಟ ಅನ್ಸುತ್ತೆ। ಇವಾಗ ಒಂದು ಸ್ವಲ್ಪ ಹೆಚ್ಚಿದಿನಿ, ಹೆಚ್ಚಿಟ್ಟಿರುವಂತದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ। ಇನ್ನ ಒಂದು ಸ್ವಲ್ಪ ಹೆಚ್ಚಬೇಕಾಗುತ್ತೆ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕೋಬಹುದು। ಹೆಚ್ಚಿದನ್ನ ಹಾಕೊಳ್ತಾ ಹಾಕೊಳ್ತಾ ಈ ತರ ಮಿಕ್ಸ್ ಮಾಡ್ಕೋಬೇಕು। ಈ ತರ ಹಾಕೋದ್ರಿಂದ ಈರುಳ್ಳಿಯಲ್ಲಿ ಇರುವಂತ ಒದ್ದೆ ಅಂಶ ಎಲ್ಲ ಬಿಟ್ಟು ಇದೇ ಒದ್ದೆ ಸಾಕಾಗುವಂತ ಚಾನ್ಸಸ್ ಇರುತ್ತೆ। ಇನ್ನ ಒಂದು ಸ್ವಲ್ಪ ಹೆಚ್ಚಿಕೊಂಡು ಇವಾಗ ಹಾಕೊಂಡಿದ್ದೀನಿ। ಇದನ್ನ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಸ್ಕಿ ಹಿಸ್ಕಿ ಕಲಸಬೇಕು, ಈರುಳ್ಳಿ ಸೋಗಲ್ಲಿ ಇರುವಂತ ಒದ್ದೆ ಎಲ್ಲ ಬಿಟ್ಟು ನಮಗೆ ಕಲಸಕ್ಕೆ ಸಾಧ್ಯ ಆಗಬೇಕು। ಆ ತರ ಒಂದು ಸ್ವಲ್ಪ ನೀರು ಚುಮುಕಿಸ್ಕೊಂತೀನಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಬೇಗ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ। ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಬೇಕು, ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ, ಇಷ್ಟಾದರೆ ಸಾಕು। ತಳದಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಂಗೆ ಉಳಿದಿದೆ, ಈ ಥರ ಇದ್ದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು। ನೆನೆಯಕ್ಕೆ ಬಿಟ್ಟಾಗ ಈರುಳ್ಳಿ ಸೋಗಲ್ಲಿರುವಂಥ ಒದ್ದೆ ಎಲ್ಲ ಬಿಟ್ಟು ಇದೇ ಒದ್ದೆ ಸಾಕಾಗುತ್ತೆ। ಇವಾಗ ಇದನ್ನೊಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ। ತಳದಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಂಗೆ ಇದೆ, ಹಂಗೆ ಇರಲಿ, ಗಟ್ಟಿಯೇನಾಗೋದಿಲ್ಲ, ಸರಿ ಹೋಗುತ್ತೆ। ಅರ್ಧ ಗಂಟೆ ನೆಂದ ನಂತರ ಯಾವ ಥರ ಆಗಿದೆ ಅಂತ ನೋಡೋಣ, ಮೆತ್ತಗಾಗಿದೆ ಇದು, ಇದೇ ಒದ್ದೆ ಸಾಕಾಗುತ್ತೆ। ತಳದಲ್ಲಿರೋಂಥ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಉಂಡೆಗೆ ಮಾಡ್ಕೋಬೇಕು, ಕಲಿಸ್ತಾ ಕಲಿಸ್ತಾ ಇನ್ನೂ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ಕಡಿಮೆನೆ ನೀರು ಹಾಕೋಬೇಕಾಗುತ್ತೆ। ಈರುಳ್ಳಿ ಸೋಗಿಂದ ಚಪಾತಿ ಮಾಡೋದು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ। ಆದ್ದರಿಂದ ಇವಾಗ ಸೀಸನ್ನು ಸ್ಟಾರ್ಟ್ ಆಗಿದೆ, ನೀವೆಲ್ಲರೂ ಈ ಚಪಾತಿನ ಮಾಡ್ಕೊಂಡು ರುಚಿ ನೋಡಿ। ಸ್ವಲ್ಪ ದಪ್ಪದಾಗೆ ಉಂಡೆ ಮಾಡ್ಕೋಬೇಕು, ಈರುಳ್ಳಿ ಸೋಗು ಹಾಕಿರೋದ್ರಿಂದ ತೆಳುವಾಗಿ ಲಟ್ಸೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ದಪ್ಪದಾಗೆ ಇರುತ್ತೆ। ಒಂದು ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ಉಂಡೆಗಳು ಮಾಡ್ಕೋಬೇಕಾಗುತ್ತೆ, ನೋಡಿ ಎಷ್ಟು ಸಾಫ್ಟಾಗಿ ಮೆತ್ತಗಾಗಿದೆ ಅಂತ। ಒಂದು ಸ್ವಲ್ಪ ಹಿಟ್ಟು ಜಾಸ್ತಿನೇ ಅದ್ಕೋಬೇಕಾಗುತ್ತೆ, ಯಾಕೆಂದರೆ ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಕಡಿಮೆ ಹಿಟ್ಟಲ್ಲಿ ಲಟ್ಸೋಕ್ಕೆ ಸಾಧ್ಯವಾಗಲ್ಲ, ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಹಿಟ್ಟು ಅದ್ಕೊಂಡು ಲಟ್ಟಿಸ್ಕೋಬೇಕು। ನೋಡಿ ಇಷ್ಟು ದಪ್ಪ ಇರಬೇಕಿದು, ಹೆಂಚ್ಕಾದ ನಂತರ ಮಾಮೂಲಿ ನಾವು ಚಪಾತಿಯೆಲ್ಲ ಹೆಂಗೆ ಸುಡ್ತೀವೋ ಅದೇ ಥರ ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗಿ, ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಮಾಡ್ಕೋಬೋದು। ಈರುಳ್ಳಿ ಸೋಗನ್ನ ಇಂಗ್ಲೀಷಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಅಂತ ಹೇಳ್ತಾರೆ, ವರ್ಷ ಪೂರ್ತಿ ಇದು ಸಿಗೋದಿಲ್ಲ, ಅದಕ್ಕೆ ಸೀಸನಲ್ ರೆಸಿಪಿ ಅಂತ ಹೇಳ್ಬೋದು। ಈವಾಗಲೇ ನೀವು ಟ್ರೈ ಮಾಡಿ ರುಚಿ ನೋಡಿ, ನಮಗೆಲ್ಲರಿಗೂ ಒಂದು ಸ್ವಲ್ಪ ಸಾಫ್ಟಾಗಿದ್ರೇ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತಾಯಿದ್ದೀನಿ। ಇದಕ್ಕೆ ಖಾರ ಎಲ್ಲ ಹಾಕಿರೋದ್ರಿಂದ
ಮತ್ತು ಸೈಡಿಗೆ ಚಟ್ನಿ ಆ ಥರ ಏನು ಬೇಕಾಗೋದಿಲ್ಲ. ನಮಗೆ ಬೇಕಂದರೆ ಒಂದು ಸ್ವಲ್ಪ ಸಾಸು ಇಲ್ಲಾಂದರೆ ಬೆಣ್ಣೆ ತುಪ್ಪ ಗಟ್ಟಿ ಮೊಸರು ಅದರ ಜೊತೆಗೆ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ರುಚಿಕರವಾದ ಈರುಳ್ಳಿ ಸೋಗಿನ ಚಪಾತಿ ಮಾಡೋದು ಹೆಂಗೆ ಅಂತ. ಸೀಸನ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿರೋ ಈರುಳ್ಳಿ ಸೋಗು ಬರ್ತಾ ಇದೆ. ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ತಕ್ಷಣ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.